ಇವತ್ತು ನಾವು ಅತಿಬಲದ ಬಗ್ಗೆ ತಿಳ್ಕೊಳ್ಳೋಣ. ಅತಿಬಲದ ಶಾಸ್ತ್ರೀಯ ನಾಮ ಅಬುಟಿಲೋನ್ ಇಂಡಿಕಮ್ ಲಿನ್. ಈ ಗಿಡ ನೋಡ್ಬೇಕಂದ್ರೆ ನಾವು ಹೊಲಗಳತ್ತ ತುಂಬಾ ಜಾಸ್ತಿಯಾಗಿ ನೋಡ್ಬೋದು. ಹೂವುಗಳೇನೋ ಸಾಧಾರಣವಾಗಿ ಆರೆಂಜ್, ಅರಿಶಿನ ಮತ್ತು ದ್ವಿಲಿಂಗ ಸ್ವಭಾವದಲ್ಲಿ ಇರುತ್ತೆ. ಅತಿಬಲ ಬೇರು, ಕಾಂಡ, ಹೂವು, ಹಣ್ಣು ಮತ್ತೆ ಎಲ್ಲವೂ ಔಷಧ ಗುಣಗಳಲ್ಲಿ ಇರುತ್ತೆ. ಗಿಡದಲ್ಲಿ ಶ್ಲೇಷ ಸಮ್ಮೇಳನಗಳು, ಆಸ್ಪರಾಜೈನ್, ಸಪೋಲಿನ್ಗಳು, ಫ್ಲೇವನಾಯ್ಡ್ಸ್ ಮತ್ತು ಆಲ್ಕನಾಯ್ಡ್ಸ್ ಕೂಡ ಇರುತ್ತೆ. ಮಾಲ್ ನ್ಯೂಟ್ರಿಷನ್ ನ ಆಯುರ್ವೇದದಲ್ಲಿ ಕಾಶ್ಯವ್ಯಾಧಿ ಅಂತಾರೆ. ಅತಿಬಲ ಕಾಶ್ಯವ್ಯಾಧಿಯನ್ನು ಕಮ್ಮಿ ಮಾಡುತ್ತೆ. ಇದಕ್ಕೆ ಕಾಲ್ ಟೀಸ್ಪೂನ್ ಅತಿಬಲ ಪುಡಿಯನ್ನು, ಅರ್ಧ ಟೀಸ್ಪೂನ್ ಹನಿ ಮತ್ತು ನೀರನ್ನ ಸೇರಿಸಿ ದಿನ ಎರಡು ಸರ್ತಿ ಕಮ್ಮಿಯಾಗಿ ಊಟ ಮಾಡಿದ ನಂತರ ತಗೊಂಡ್ರೆ ಒಳ್ಳೆ ಪ್ರತಿಫಲ ಇರುತ್ತೆ. ಗಂಡಸರ ಲೈಂಗಿಕ ಸಮಸ್ಯೆಗಳನ್ನೆಲ್ಲ ಕಮ್ಮಿ ಮಾಡಿ ಅತಿಬಲ ತುಂಬಾ ಉಪಯೋಗಕರವಾಗಿ ಇರುತ್ತೆ. ಇದು ಅಸ್ತಿನೋಜೂಸ್ಪರ್ಮಿಯಾ ಅಂದ್ರೆ ಸ್ಪರ್ಮ್ ಚಲನಶೀಲತೆ, ಟೆರಾಟೋಸ್ಪರ್ಮಿಯಾ ಅಂದ್ರೆ ಅಸಾಧಾರಣವಾದ ಸ್ಪರ್ಮ್ ಆಕಾರ, ಒಲಿಗೋಸ್ಪರ್ಮಿಯಾ ಅಂದ್ರೆ ಕಮ್ಮಿಯ ಸ್ಪರ್ಮ್ ಕೌಂಟ್, ಹೈಪೋಸ್ಪರ್ಮಿಯಾ ವೀರ್ಯದ ಕಮ್ಮಿ ಪರಿಮಾಣ. ಇದರ ಚಿಕಿತ್ಸೆಗೆ ತುಂಬಾ ಉಪಯೋಗಕರವಾಗಿರುತ್ತೆ. ಈ ಮೂಲಿಕೆ ಅಂಗಸ್ತಂಭನೆ ಮತ್ತು ಅಕಾಲ ಸ್ಖಲನದ ಸಮಸ್ಯೆಗೆ ಕೂಡ ಉಪಯೋಗವಾಗಿರುತ್ತೆ. ಲೈಂಗಿಕ ಕಾರ್ಯಕಲಾಪದ ಸಮಯದಲ್ಲಿ ಇವಿಡೋನು ಅಂದ್ರೆ ಕಾಮ ವಾಂಚನೆಯನ್ನು ಜಾಸ್ತಿ ಮಾಡೋಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಕಮ್ಮಿಯಾಗಿ ಊಟ ಮಾಡಿದ ನಂತರ ಅರ್ಧ ಟೀಸ್ಪೂನ್ ಅತಿಬಲ ಪೌಡರ್ನ ಜೇನು ಮತ್ತು ನೀರಿನ ಜೊತೆ ಸೇರಿಸಿ ದಿನಕ್ಕೆ ಎರಡು ಸರ್ತಿ ತಗೊಂಡ್ರೆ ಗಂಡಸರಲ್ಲಿ ಲೈಂಗಿಕ ಸಾಮರ್ಥ್ಯ ಜಾಸ್ತಿಯಾಗುತ್ತೆ. ಅತಿಬಲದಲ್ಲಿ ಹೆಬಾಟೋ ಸ್ಟಿಮ್ಯುಲೇಟ್ನ ಲಕ್ಷಣ ಜಾಸ್ತಿಯಾಗಿ ಇರುತ್ತೆ. ಗಿಡದ ಪಿತ್ತವನ್ನು ಸೇರಿಸಿಕೊಂಡು ಲಿವರ್ ಎಂಜೈಮ್ಸ್ನ ಸಾಧಾರಣವಾದ ಸ್ಥಿತಿಗೆ ತಗೊಂಡು ಬರಕ್ಕೆ ಸಹಾಯ ಮಾಡುತ್ತೆ. ಲಿವರ್ನ ನಿರ್ವಿಷೀಕರಣ ಮಾಡುತ್ತೆ, ಲಿವರ್ನ ಚರ್ಯಗಳನ್ನ ಜಾಸ್ತಿ ಮಾಡುತ್ತೆ. ಅದರ ಆಂಟಿ ಇನ್ಫ್ಲಮೇಟರಿ ಲಕ್ಷಣಗಳಿಂದ ಎಲುಬುಗಳ ನೋವು, ಶರೀರದ ನೋವುಗಳು ಮತ್ತು ಪಿತ್ತವನ್ನು ಎಲ್ಲದರಿಂದ ಕಮ್ಮಿ ಮಾಡೋಕೆ ಅತಿಬಲ ವಿಸ್ತೃತವಾಗಿ ಉಪಯೋಗ ಪಡ್ತಾ ಇದೆ. ಅತಿಬಲದಲ್ಲಿ ಇರುವ ಆಂಟಿಲಿಥಿಯೋಸಿಸ್ ಲಕ್ಷಣದಿಂದ ಮೂತ್ರಪಿಂಡಗಳಲ್ಲಿ ಕಲ್ಲು ಬರದ ತರ ನೋಡ್ಕೊಳ್ಳುತ್ತೆ. ಅತಿಬಲದಲ್ಲಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡ್ಸ್ ತುಂಬಾ ಜಾಸ್ತಿಯಾಗಿದೆ. ಆಂಟಿ ಕ್ಯಾನ್ಸರ್ ಆಗಿ ಕೆಲಸ ಮಾಡುತ್ತೆ. ಅಲ್ಟ್ರಾ ವಯೊಲೆಟ್ ರೇಡಿಯೇಷನ್ ನಿಂದ ಆಕ್ಸಿಕರಣ, ಫ್ರೀ ರಾಡಿಕಲ್ ಡ್ಯಾಮೇಜ್ಗೆ ಚಿಕಿತ್ಸೆ ಮಾಡೋಕೆ ಕೂಡ ಅತಿಬಲವನ್ನು ಉಪಯೋಗಿಸ್ತಾರೆ. ಸುಕ್ಕುಗಳು, ಮಚ್ಚೆಗಳು, ಫೈನ್ ಲೈನ್ ಮತ್ತು ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ಸ್ ಈ ತರದ ವೃದ್ಧಾಪ್ಯದ ಸಂಕೇತಗಳನ್ನ ನಿವಾರಿಸುತ್ತೆ. ಪಿಂಪಲ್ಸ್, ಇಚ್ಚಸ್, ಸೋರಿಯಾಸಿಸ್ ಈ ತರ ಎಷ್ಟೋ ವಿಧದ ಚರ್ಮ ರೋಗಗಳನ್ನ ನಿವಾರಿಸೋಕೆ ಉಪಯೋಗ ಪಡುತ್ತೆ. ಆಮೇಲೆ ಚರ್ಮದ ಮೃದುತ್ವ ನಿಗಾರಿಂಪಿಗೆ ಸಹಾಯ ಮಾಡುತ್ತೆ. ಪೆಪ್ಟಿಕ್ ಅಲ್ಸರ್ ಮತ್ತು ಬಾಯಿ ಹುಣ್ಣಿನ ಚಿಕಿತ್ಸೆ ಮಾಡೋಕೆ ಅತಿಬಲದಲ್ಲಿ ಇರುವಂತಹ ಆಂಟಿ ಇನ್ಫ್ಲಮೇಟರೀಸ್, ಆಂಟಿ ಅಲ್ಸರ್ ಲಕ್ಷಣಗಳು ತುಂಬಾ ಮುಖ್ಯವಾಗಿ ಕಾಣಿಸುತ್ತೆ. ಅತಿಬಲದ ಬಯೋ ಆಕ್ಟಿವ್ ಭಾಗಗಳು ಬಾಯಿ ಮತ್ತು ಹೊಟ್ಟೆಯ ಅಲ್ಸರ್ನ ಕಮ್ಮಿ ಮಾಡೋಕೆ ತುಂಬಾ ಪ್ರಧಾನ ಪಾತ್ರ ಪೋಷಿಸುತ್ತೆ. ಇದರಲ್ಲಿರುವ ಬಯೋ ಆಕ್ಟಿವ್ ಭಾಗಗಳು ವಾತ, ಪಿತ್ತ, ಕಫದ ಲಕ್ಷಣಗಳನ್ನು ಕಮ್ಮಿ ಮಾಡುತ್ತೆ. ಜ್ವರ, ಸಾಧಾರಣ ಬಲಹೀನತೆ, ಎಲುಬುಗಳು ಮತ್ತು ನರಗಳ ಬಲಹೀನತೆಗಳು, ತಲೆನೋವು, ಎದೆನೋವು ಮತ್ತು ಪಕ್ಷವಾತ, ಕಣ್ಣಿನ ಶುಕ್ಲ ಮತ್ತು ಇನ್ನೆಷ್ಟು ವ್ಯಾಧಿಗಳ ಚಿಕಿತ್ಸೆಯಲ್ಲಿ ಅತಿಬಲ ಎಷ್ಟು ಉಪಯೋಗವಾಗುತ್ತೆ. ಆರೋಗ್ಯ ರಕ್ಷಣದಲ್ಲಿ ಅತಿಬಲ ಅತಿ ಪ್ರಭಾವವಂತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು.